कार्यक्रम आयोजित रंगराजु धरणी कुमार भागवत प्रति वर्षवू चाचू तपदे नम मानव बंधुत्व वेदिके प्रगतिपर चिंतक संघटने वेदिके कार्यक्रम बंद ಇಲ್ಲಿ ಪೆರಿಯಾರನ್ನ ಯಾರು ಆಚರಿಸ್ತಾ ಇದ್ದಾರೆ ಯಾಕೆ ಆಚರಿಸ್ತಾ ಇದ್ದಾರೆ ಸೋ ಯಾರಿಗಾಗಿ ಆಚರಿಸ್ತಾ ಇದ್ದಾರೆ ಯಾರಿಗಾಗಿ ನೆನಪಿಸಿಕೊಳ್ತಾರೆ ಆಚರಣೆ ಅಂತ ಅಂದ್ರೆ ನೆನಪಿಸಿಕೊಳ್ಳೋದು ಅವರ ಚಿಂತನೆಗಳನ್ನು ಅವರ ಹೋರಾಟವನ್ನು ಅವರ ವಿಚಾರಗಳನ್ನು ವೈಚಾರಿಕತೆಯನ್ನು ಸೋ ಇದು ನಮಗೆ ಈ ಕಾರ್ಯಕ್ರಮದ ಮಹತ್ವ ಮತ್ತು ಅತ್ಯಂತ ಮುಖ್ಯವಾದಂತ ಅಂಶ ಅಂತ ನಾನು ಅಂದುಕೊಂಡಿದ್ದೀನಿ ಇಬಿ ರಾಮಸ್ವಾಮಿ ನಾಯ್ಕರ್ ಅರ್ಥಾತ್ ಪೆರಿಯಾರ್ ಅಲಿಯಾಸ್ ಪೆರಿಯಾರ್ ನಮ್ಮೆಲ್ಲರ ಬಹುದೊಡ್ಡ ಒಂದು ಪ್ರಾಜ್ಞ ಈ ಶತಮಾನದ ಅಂಬೇಡ್ಕರ್ ಜೊತೆ ಜೊತೆಯಲ್ಲಿ ನಿಲ್ಲಬಹುದಾದಂತ ಲೋಹಿಯ ಜೊತೆ ಜೊತೆಯಲ್ಲಿ ನಿಲ್ಲಬಹುದಾದಂತ ಅತ್ಯಂತ ದೊಡ್ಡ ಪ್ರಾಜ್ಞ ನಮ್ಮ ಪೆರಿಯಾರ್ ಈಗ ನಾರಾಯಣ ಗುರುವನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಚಿತ್ರಮ ಎಲ್ಲ ಇವರೆಲ್ಲ ದೊಡ್ಡ ಸಾಮಾಜಿಕ ಚಿಂತಕರುಗಳು ಸೋ ಇವರೆಲ್ಲರೂ ಹೆಚ್ಚು ಕಡಿಮೆ ಏಕಕಾಲದಲ್ಲೇ ಇದ್ದಂತವರು ಸಮಕಾಲೀನರು ಇವರೆಲ್ಲರೂ ನಮಗೆ ಅದೊಂದು ದೊಡ್ಡ ಇವರೆಲ್ಲ ಸಮಕಾಲೀನರ ಧ್ವನಿ ಇದ್ದುದರಿಂದಾಗಿಯೇ ಸೋ ಎಷ್ಟರ ಮಟ್ಟಿಗೆ ಇದು ದಬ್ಬಾಳಿಕೆ ಮೂಲಕ ಅತ್ತಿಕ್ಕುವ ಮೂಲಕ ದಮನ ಕಾರ್ಯಕ್ರಮಗಳ ಮೂಲಕ ಎಲ್ಲ ಪ್ರಯತ್ನಗಳು ನಡೆದಿದ್ದವೆ ಆ ಕಾಲಘಟ್ಟದಲ್ಲಿ ನಮಗೆಲ್ಲ ಗೊತ್ತು ನಮ್ಮ ಸ್ವಾತಂತ್ರ್ಯ ಚಳವಳಿಯ ಕಾಲಘಟ್ಟವನ್ನು ಸ್ವಾತಂತ್ರ್ಯೋತ್ತರದ ಕಾಲಘಟ್ಟವನ್ನು ನಾವು ಗಮನಿಸ್ತಾ ಬಂದರೆ ಪೆರಿಯಾರ್ ಎಷ್ಟರ ಮಟ್ಟಿಗೆ ಇವರೆಲ್ಲರನ್ನ ಎಲ್ಲ ಪುರೋಹಿತ ಶಾಹಿ ಶಕ್ತಿಗಳನ್ನು ಬ್ರಾಹ್ಮಣೋಕ್ರಸಿ ಅಂತ ಏನು ಕರಿತೀವಿ ಬ್ರಾಹ್ಮಣ ಶಾಹಿಗಳು ಅಂತ ಏನು ಕರಿತೀವಿ ಇವರೆಲ್ಲರನ್ನ ಎದುರಾಕೊಂಡು ಖಂಡಿತವಾಗಿ ಈ ಎದೆ ಇದೆಯಲ್ಲ ಒಂದು 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 ರೀತಿ ಹೆಂಟೆದೆ ಅಂತ ಕರಿತೀವಲ್ಲ ನಾವು ಆ ಧೈರ್ಯ ಖಂಡಿತವಾಗಿಯೂ ನಮಗೆ ಇವತ್ತಿನ ಸಂದರ್ಭದಲ್ಲಿ ನಮ್ಮಗಳಿಗಿಲ್ಲದೆ ಇರೋದು ನಾವು ಪುಕ್ಕುಗಳ ರೀತಿಯಲ್ಲಿ ಪುಕ್ಕಲುಗಳ ರೀತಿಯಲ್ಲಿ ನಮ್ಮ ವರ್ತನೆಗಳಿರ್ತಕ್ಕಂಥದ್ದೆಲ್ಲ ನೆನೆಸ್ಕೊಂಡ್ರೆ ಅವರ ಸ್ಫೂರ್ತಿ ಮತ್ತಷ್ಟು ನಮ್ಮ ಚಿಂತನೆಗಳಿಗೆ ಎಡೆ ಮಾಡಿಕೊಳ್ಳಿ ಸ್ವಾಭಿಮಾನ ಚಳವಳಿ ವೆರಿ ಇಂಪಾರ್ಟೆಂಟ್ ಆತ್ಮಗೌರವ ಚಳವಳಿ ಈ ಸ್ವಾಭಿಮಾನ ಚಳವಳಿ ಅನ್ನೋದು ಇವತ್ತು ದಮನಿತ ಜಾತಿಗಳ ವರ್ಗಗಳ ಅಲಕ್ಷಿತ ಜಾತಿಗಳಲ್ಲಿ ಮೂಡುವುದರ ಮುಖೇಣವಾಗಿ ಈ ಸಮಾಜದಲ್ಲಿನ ಅಸಮಾನತೆಯನ್ನು ಸಾಮಾಜಿಕ ಅಸಮಾನತೆಯನ್ನು ಆರ್ಥಿಕ ಅಸಮಾನತೆಯನ್ನು ಸೋ ನಾವು ಅದಕ್ಕೆ ಪ್ರತಿಕ್ರಿಯಿಸುವಂಥದ್ದು ಪೆರಿಯಾರರ ಚಿಂತನೆಗಳನ್ನು ಹೆಚ್ಚು ಹೆಚ್ಚು ಅರ್ಥ ಮಾಡಿಕೊಳ್ಳೋದು ಗ್ರಹಿಸೋದು ಮತ್ತು ಯುವಕ ಜೀವಂತವಾಗಿಟ್ಕೊಳ್ಳೋಕ್ಕೆ ನಮ್ಮ ಚಿಂತನೆಗಳು ನಮ್ಮ ಆಲೋಚನೆಗಳನ್ನು ಈ ಥರದ ಕಾರ್ಯಕ್ರಮಗಳು ಅನಿವಾರ್ಯ ಆಗಿಬಿಡ್ತವೆ ಯಾಕೆಂದರೆ ನಾವೆಲ್ಲ ಒಂದು ಕಡೆ ಶಾಮೀಲಾಗುವುದು ಆಗುವಂಥ ಸಾಧ್ಯತೆಗಳು ಇದ್ಬಿಡ್ತವೆ ಆ ಶಾಮೀಲಾಗುವುದನ್ನು ನಮ್ಮನ್ನು ನಾವು ತಪ್ಪಿಸ್ಕೊಳ್ಳೋಕ್ಕೆ ಮತ್ತು ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಕ್ಕೆ ಸೋ ಇದು ಇಂಥವರ ಆಚರಣೆಗಳು ಇಂಥವರ ನೆನಪುಗಳು ಮತ್ತೆ 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 ಬರ್ತಾ ಇರಬೇಕಾಗುತ್ತದೆ ನಮಗೆ ನಾರಾಯಣ ಗುರು ಇರ್ಬೋದು ವಾಲ್ಮೀಕಿ ಇರ್ಬೋದು ಅಥವಾ ಇನ್ನೊಂದು ಅಂಬೇಡ್ಕರ್ ಇರ್ಬೋದು ಅಥವಾ ಜಗಜೀವನ್ ರಾಮ್ ಇರ್ಬೋದು ಸೋ ಇವೇ ಈ ಥರದ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ನಾವೆಲ್ಲರೂ ನೆನೆಸ್ಕೊಳ್ತಾ ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಈ ಸಮಾಜದಲ್ಲಿನ ಇದು ಯಾವುದೋ ಸಮಾಜ ವಿರೋಧಿ ಶಕ್ತಿಗಳಿಗೆ ನಾವು ಪ್ರತಿಕ್ರಿಯಿಸೋಣ ಅಂತ ನನ್ನ ಮಾತುಗಳನ್ನು ಹೇಳಿ ಈ ಸಂದರ್ಭದಲ್ಲಿ ಸಾಂಕೇತಿಕವಾದ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ